ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಡಿಪ್ಲೊಮಾ ರಿಸಲ್ಟ್ಸ್, ಮೇ ಹಾಗೂ 2024 ನಡೆದಿರ್ತಕ್ಕಂಥ ಎಲ್ಲ ಸೆಮಿಸ್ಟರ್ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಕೂಡ 18/2024 ಮಧ್ಯಾಹ್ನ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿ ವೆಬ್ಸೈಟ್ನಲ್ಲಿ ಯಾವ ಥರ ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೇಕು ಮತ್ತು ಅದರ ಜೊತೆಗೆ ಎಲ್ಲಿದೆ ಲಿಂಕನ್ನು ಸಂಪ್ರಮಾಯಿಸಿದ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪಿರೋದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2024 ಏಪ್ರಿಲ್ ಮೇ ಎಲ್ಲ ಸೆಮಿಸ್ಟರ್ಗಳ ಡಿಪ್ಲೊಮಾ ರಿಸಲ್ಟ್ಸ್ಗಳು ಈಗ ಫಲಿತಾಂಶ ಪ್ರಕಟ ಆಗಿದೆ. ಪ್ರಕಟ ಆಗಿರತಕ್ಕಂಥ ರಿಸಲ್ಟ್ಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಿಂಕ್ ಕೂಡ ಬಿಟ್ಕೊಟ್ಟಿದ್ದಾರೆ, ಆ ಲಿಂಕನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೊ ಡಿಪ್ಲೊಮಾ ರಿಸಲ್ಟ್ಸ್ಗಳು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಪರ್ಟಿಕ್ಯುಲರ್ ಲಿಂಕನ್ನು ಕೂಡ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್, ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್, ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ವತಿಯಿಂದ 18/2024 ಮಧ್ಯಾಹ್ನ 2 ಗಂಟೆಗೆ ಎಲ್ಲ ರಿಸಲ್ಟ್ಸ್ಗಳು ಕೂಡ ಏನಂದರೆ ಪ್ರಕಟ ಆಗಿದೆ. 6M ರಿಸಲ್ಟ್ಸ್ ಬಿಟ್ಟು, ಯಾಕಂದರೆ 6M ರಿಸಲ್ಟ್ಸ್ ಆಲ್ರೆಡಿ ಪ್ರಕಟ ಆಗಿರೋದ್ರಿಂದ ಸೊ ಈಗ ಆಲ್ರೆಡಿ ಎಲ್ಲ ರಿಸಲ್ಟ್ಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದ್ದಾವೆ. ನೀವು ರಿಜಿಸ್ಟ್ರನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಸೆಮಿಸ್ಟರ್ನ ಟೈಪ್ ಮಾಡ್ಕೋಬೇಕಾಗುತ್ತೆ, ಯಾವ ಸೆಮಿಸ್ಟರ್ ಓದ್ತಾ ಇದ್ದಾರೆ. ನಂತರ ಗೆಟ್ ರಿಸಲ್ಟ್ಸ್ ಅಂತ ಟಿಕ್ ಮಾಡಿದರೆ ಸಾಕು, ನಿಮಗೆ ಆಟೋಮೆಟಿಕಲಿ ರಿಸಲ್ಟ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮಗೆ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಏನಂತ. ಸೊ ಹಾಗಾಗಿ ಆ ರಿಸಲ್ಟ್ಸ್ನ ಯಾವ ಥರ ಚೆಕ್ ಮಾಡ್ಕೊಂಡು ಅಂತಲೂ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ. ಸೊ ಹಾಗಾಗಿ ಯಾರ್ಯಾವ ವಿದ್ಯಾರ್ಥಿಗಳು ಈಗ ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆ ಸೆಮಿಸ್ಟರ್ನ ನೀವು ಎಂಟ್ರಿ ಮಾಡ್ಕೊಂಡು ರಿಸಲ್ಟ್ಸ್ನ ಕೂಡ ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ರಿಸಲ್ಟ್ಸ್ ಕೂಡ ಒಳ್ಳೇದಾಗಲಿ, ಒಳ್ಳೇದು ಬರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.